ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಹೇಳಮ್ಮ ದೇವಿಯಾನಿ, ನನ್ನ ಮಾತು ಉಳಿಸ್ಕೊಡ್ತೀಯ? ನಾನು ಋತ್ವಿಕ್ನ ತುಂಬಾ ದಿನದಿಂದ ಪ್ರೀತಿಸ್ತಿದ್ದಾಳೆ. ಋತ್ವಿಕ್ ಕೂಡ ನಾನು ಮದುವೆ ಮಾಡ್ಕೋತೀನಿ ಅಂತ ಅಂದಿದ್ದಾರೆ. ಈಗೇನಾದ್ರೂ ಅವ್ರ ಮದ್ವೆನ ನಾವು ಮುರಿದ್ರೆ ನಿಶ್ಚಿತ ಆಗ್ಲಿ, ನಯನ ಆಗ್ಲಿ, ಋತ್ವಿಕ್ ಆಗ್ಲಿ, ಯಾರು ಸಂತೋಷವಾಗಿರಲ್ಲ. ನಾನೊಂದ್ ಮಾತು ಕೇಳಲ್ಲ ಅಮ್ಮ, ಋತ್ವಿಕ್ ತಾನಾಗೆ ನಯನ ಇಷ್ಟಪಡ್ತಾ ಇದ್ದೀನಿ, ಮದ್ವೆ ಮಾಡ್ಕೊಂಡ್ರೆ ಅವಳನ್ನೇ ಮದ್ವೆ ಮಾಡ್ಕೋತೀನಿ ಅಂತ ಹೇಳದ್ನ? ಇಲ್ಲ, ನಯನ ಅವರನ್ನ ಪ್ರೀತಿಸ್ತಿರೋ ವಿಷಯ ನಾನ್ ಹೇಳಿದಕ್ಕೆ ಋತ್ವಿಕ್ ಅವ್ರು ಒಪ್ಕೊಂಡ್ರು. ಒಂದ್ ವೇಳೆ ನೀನು ಋತ್ವಿಕ್ ಹತ್ರ ಈ ವಿಚಾರನ ಪ್ರಸ್ತಾಪ ಮಾಡದೆ ಹೋಗಿದ್ದಿದ್ರೆ ಋತ್ವಿಕ್ ಬೇರೆ ಯಾರನ್ನಾದ್ರೂ ಮದುವೆ ಮಾಡ್ಕೊಳ್ಳೋದಿಕ್ಕೆ ರೆಡಿಯಾಗಿದ್ನ? ಇರ್ಬೋದು ಮಾವ. ದೇವ್ಯಾನಿ ಈಗ್ಲೂ ಹಾಗೆ ಅನ್ಕೊಳ್ಳೋಣ. ಬೇಕಾದ್ರೆ ನಾನು ಋತ್ವಿಕ್ ಹತ್ರ ಮಾತಾಡಿ ನಿಶ್ಚಿತಾನ ಮದುವೆ ಮಾಡ್ಕೊಳ್ಳೋದಿಕ್ಕೆ ನಾನು ಒಪ್ಪಿಸ್ತೀನಿ. ಮಾವ, ನಿಮಗೆ ಸರಿ ತಪ್ಪುಗಳನ್ನ ಹೇಳೋ ಅಷ್ಟು ದೊಡ್ಡವಳಲ್ಲ ನಾನು. ಆದ್ರೆ ನೀವು ಋತ್ವಿಕ್ ಅವ್ರ ಕಡೆಯಿಂದ ಮಾತ್ರ ಯೋಚಿಸ್ತಾ ಇದ್ದೀರಾ. ಆದ್ರೆ ನಯನ ಕಡೆಯಿಂದನೂ ಯೋಚಿಸ್ಬೇಕಲ್ವಾ ಮಾವ? ಈಗ ಹೋಗಿ ಅವಳಿಗೆ ಸಂಬಂಧನೇ ಬೇಡ ಅಂದ್ರೆ ಅವಳಿಗೆ ಎಷ್ಟು ಹರ್ಟ್ ಆಗ್ಬೇಡ. ಅದು ಅಲ್ಲದೆ ಚಿರಾಗ್ನ ಕಳ್ಕೊಂಡು ತುಂಬಾ ನೋವು ಅನ್ಭವಿಸಿದ್ಲವಳು, ಅದ್ ನಿಮಗೂ ಗೊತ್ತು. ಆದ್ರೆ ಮತ್ತೆ ಅವಳಿಗೆ ಅದೇ ಸ್ಥಿತಿಗೆ ಹೋಗೋದು ಬೇಡ. ದೇವಿಯಾನಿ, ನಾನು ನಿಶ್ಚಿತ ಕಡೆಯಿಂದ ಯೋಚನೆ ಮಾಡ್ತಾ ಇದ್ದೀನಿ. ಪಾಪ ಆ ಮಗು, ಚಿಕ್ಕ ವಯಸ್ಸಿಂದ ಶ್ರೀವತ್ಸನೇ ತನ್ನ ಗಂಡ, ಶ್ರೀವತ್ಸನೇ ತನ್ನ ಸರ್ವಸ್ವ ಅಂತ ಬೇಕಾದಷ್ಟು ಕನಸುಗಳನ್ನ ಕಟ್ಕೊಂಡಿದ್ಲು. ಆದರೆ ದುರಾದೃಷ್ಟ, ಶ್ರೀ ಅವಳನ್ನ ಮದುವೆ ಮಾಡ್ಕೊಳ್ಳಿಲ್ಲ. ಅದಾದ್ಮೇಲೆ ಏನೇನಾಯ್ತು ಅನ್ನೋದು ನಿನಗೂ ಗೊತ್ತೇ ಇದೆ. ಈಗ ಮತ್ತೆ ಋತ್ವಿಕ್ ವಿಚಾರದಲ್ಲೂ ಆ ಮಗುಗೆ ಅನ್ಯಾಯ ಆದರೆ ಅವಳು ಎಷ್ಟು ನೊಂದ್ಕೊಳ್ಳಲ್ಲ. ಸ್ವಲ್ಪ ಯೋಚನೆ ಮಾಡು. ನಮ್ಮ ಶ್ರೀನ ಅವಳು ಕೊಟ್ಟು ಮದುವೆ ಮಾಡಲಿಲ್ಲ ಅನ್ನೋ ಗಿಲ್ಟು ನನಗೆ ಈಗಲೂ ಕಾಡ್ತಾನೆ ಇದೆ. ಅದಕ್ಕೆ ಅದಕ್ಕೊಂದು ಅಂತ್ಯ ಹಾಡೋಣ ಅಂತ ನಿನ್ನ ಹತ್ರ ಕೇಳ್ಕೊಳಕ್ ಬಂದಮ್ಮ. ಆದ್ರದು ಈಗ ನಿನ್ ಕೈಲಿದೆ ಅಮ್ಮ. ನನ್ನ ಜೀವನದಲ್ಲಿ ಮೊದಲನೇ ಸಲ ಬೇರೆಯವ್ರಿಗೋಸ್ಕರ ನಿನ್ನ ಮುಂದೆ ಅಂಗಲಾಚಿ ಬೇಡ್ಕೋತಾ ಇದ್ದೀನಿ. ನನ್ನ ಮರ್ಯಾದೆ ಉಳಿಸೋ ಜವಾಬ್ದಾರಿ ನಿಂದು, ನಿರ್ಧಾರ ನಿನಗೆ ಬಿಟ್ಟಿದ್ದು. ಬರ್ತೀನಮ್ಮ. ಋತ್ವಿಕ್, ಕಾಫಿ. ಥ್ಯಾಂಕ್ಸ್. ಕುಡ್ಬಿಟ್ಟು ಹೇಳಿ ಹೇಗಿದೆ ಅಂತ. ಗುಡ್, ಥ್ಯಾಂಕ್ ಯು. ಹಾಗಾದ್ರೆ ಫಸ್ಟ್ ಟೆಸ್ಟಲ್ಲಿ ನಾನು ಪಾಸ್ ಆದ್ನ? ಅಂದ್ರೆ ಒಂದ್ ಹುಡುಗಿ ಮದ್ವೆ ಆಗೋಕ್ಕಿಂತ ಮುಂಚೆ ಬರೋ ಟೆಸ್ಟ್ಗಳಿವು. ಕಾಫಿ ಮಾಡಕ್ ಬರತ್ತಾ, ಬಟ್ಟೆ ಒಗೆಯಕ್ ಬರತ್ತಾ, ಅಡ್ಗೆ ಮಾಡಕ್ ಬರತ್ತಾ ಅಂತ ಕೇಳ್ತಾರಲ್ಲ, ಅದ್ರಲ್ಲಿ ಇದು ಮೊದಲನೇ ಟೆಸ್ಟ್. ಓ ಹಾಗೆ. ಪಾಸಿಂಗ್ ಮಾರ್ಕ್ಸ್ ಕೊಡ್ಬಹುದು. ಥ್ಯಾಂಕ್ ಯು. ಮತ್ತೆ ಇನ್ನೊಂದ್ ವಿಷಯನ ಕೇಳದ್ ಮರ್ತೋದೆ, ಮದ್ವೆ ಆದ್ಮೇಲೂ ಈ ಕೆಲ್ಸನ ಕಂಟಿನ್ಯೂ ಮಾಡ್ಬೋದಲ್ವಾ? ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಮದ್ವೆ? ಅದು ನಿನ್ನ ಭ್ರಮೆ. ಅಷ್ಟು ಸುಲಭವಾಗಿ ಈ ಋತ್ವಿಕ್ಕು ಸೋಲೊಪ್ಕೊಳ್ಳೋನಲ್ಲ ನಯನ. ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಹಲೋ. ಹಾ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ನಯನ, ನೀವು ನಿಮ್ ಪಾಡ ಕೆಲಸ ಮಾಡಿ, ನಾನ್ ನಿಮ್ ಫ್ರೀಡಮ್ಗೆ ಯಾವ್ದೇ ಕಾರಣಕ್ಕೂ ಅಡ್ಡ ಬರಲ್ಲ. ಥ್ಯಾಂಕ್ ಯು.
ನೈಸ್ ಕಾಫಿ. ಎಕ್ಸ್ಕ್ಯೂಸ್ ಮೀ, ಹಲೋ, ಮನೆ ಹೇಗಿದೆ ಅಂತ ನೋಡ್ಬೋದಲ್ವಾ? ಅದೇ ಯೋಚನೆಯಲ್ಲಿದ್ಯಾ? ಯೋಚನೆ ಆಗದೆ ಇರುತ್ತ ಶ್ರೀ, ಯಾರೋ ತರಲೆ ತರ ಮಾತಾಡ್ತಿದ್ದಾನೆ ಅಂದ್ರೆ ನೋಡಿದ್ರೆ ಸೈಕೋ ತರ ಬಿಹೇವ್ ಮಾಡ್ತಿದ್ದಾನೆ. ನಮ್ ರೂಮ್ ಒಳಗಡೆ ಬಂದು ಅಷ್ಟೆಲ್ಲ ಮಾಡೋದಕ್ಕೆ ಹೇಗೆ ಧೈರ್ಯ ಬಂತ ಅವನಿಗೆ? ಇಷ್ಟಕ್ಕೂ ಅದ್ ಹೇಗೋ ನಮ್ ರೂಮಗ್ ಬಂದ? ನನಗೂ ಅದೇ ಅರ್ಥ ಆಗ್ತಿಲ್ಲ. ತೀರಾ ಹೊರಗಿನವರು ಈ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಮನೆ ಒಳಗಡೆ ಇರೋರೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಇರ್ಬೋದು ಶ್ರೀ, ಆದ್ರೆ ಯಾರು? ನನಗೇನೋ ಜಗದೀಶ್ ಮಾವನ್ ಮೇಲೆ ಅನುಮಾನ. ಅವ್ರಗಳೇ ತಾನೆ ನಿನ್ ಮೇಲೆ ಇಲ್ದಿರೋ ಕುತಂತ್ರಗಳು ಆರೋಪಗಳನ್ನ ಮಾಡ್ತಿರೋದು. ಹೌದು ಶ್ರೀ, ಅವ್ರಿಗೆ ನಾನಿನ್ನ ಮದ್ವೆ ಆಗಿದ್ದೆ ಸಹಿಸ್ಕೊಳಕಾಗ್ತಿಲ್ಲ. ಅದ್ರ ಜೊತೆಗೆ ಈಗ ಋತ್ವಿಕ್ ವಿಷಯದಲ್ಲೂ ಅವ್ರ ವಿರುದ್ಧವಾಗಿ ನಿಂತಿದ್ದೀನಿ ಅನ್ಸ್ಕೊಂಡಿದ್ದೀನಿ. ಹೌದು, ಇರು, ಅವರನ್ನೇ ಕೇಳ್ತೀನಿ. ಶ್ರೀ, ಒಂದು ನಿಮಿಷ, ನಾವಿಬ್ರು ಮದುವೆ ಆಗಿ ಎಷ್ಟು ದಿನ ಆಯಿತು? ಅವಾಗೆಲ್ಲ ಇಲ್ದಿರೋ ಈ ನಾಟಕಗಳು ಇವಾಗೇನಕ್ಕೆ ಮಾಡ್ತಿದ್ದಾರೆ? ಸಡನ್ ಆಗಿ ಹೀಗೆ ನನ್ನನ್ನು ಎದುರಿಸೋದಾದ್ರೂ ಏನಿದೆ? ಋತ್ವಿಕ್ ನಾನು ಐನಂಗ್ ಕೊಟ್ಟು ಮದುವೆ ಮಾಡ್ತಿದ್ದೀವಲ್ಲ, ಅದಕ್ಕೆ ಇರ್ಬೋದು. ಇಲ್ಲ ಶ್ರೀ, ಋತ್ವಿಕ್ ನಾನ ಮದುವೆ ವಿಷಯ ಬರೋದಕ್ಕಿಂತ ಮುಂಚೆನೆ ಗಿಫ್ಟ್ ಬರೋದಕ್ಕೆ ಶುರು ಆಯ್ತಲ್ವಾ? ನನಗೇನೋ ಇದರಲ್ಲಿ ಬೇರೆ ಯಾರ್ದೋ ಪಾತ್ರ ಇದೆ ಅಂತ ಅನ್ನಿಸ್ತಾ ಇದೆ. ಅದು ನಿಜಾನೇ ಇರ್ಬೋದು, ಆದ್ರೆ ಇದನ್ನೆಲ್ಲ ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ? ಅದು ನಮ್ಮ ಮನೆ ಒಳಗಡೆ ನಮ್ಮ ಬೆಡ್ರೂಮ್ ಒಳಗೆ ಬರೋದಕ್ಕೆ ಯಾರಿಗೆ ಸಾಧ್ಯ? ಋತ್ವಿಕ್ ಇರ್ಬೋದು. ಇಲ್ಲ ಶ್ರೀ, ನನಗೇನು ಋತ್ವಿಕ್ ಅನ್ನಿಸ್ತಾ ಇಲ್ಲ. ಅವರೇನಾದರೂ ಆ ರೀತಿಯೆಲ್ಲ ಮಾಡೋರಾಗಿದ್ರೆ ನಮಗಿಷ್ಟೆಲ್ಲ ಹೆಲ್ಪ್ ಆದರೂ ಯಾಕೆ ಮಾಡ್ತಾ ಇದ್ರು? ಹೌದಲ್ವಾ, ಋತ್ವಿಕ್ ತಾನೇ ಯಾಕೆ ಹೀಗೆಲ್ಲ ಮಾಡ್ತಾರೆ? ಅದು ಅಲ್ಲದೆ ಅವರು ನಯನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾರೆ. ಅವ್ರು ಹೀಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ರೆ ಮತ್ತಿನ್ಯಾರಿರ್ಬೋದು? ಏನು ಒಂದು ಗೊತ್ತಾಗ್ತಿಲ್ಲ ಶ್ರೀ, ಇದ್ರ ಜೊತೆಗೆ ಋತ್ವಿಕ್ ನಾನಾಗ ಮದ್ವೆಗೆ ಈಗ್ಲಿ ನಾನೇ ಅಡೆತಡೆಗಳು ಕೂಡ ಬರೋದಕ್ಕೆ ಶುರು ಆಗಿದೆ. ಏನಾಯ್ತು? ಅವಾಗ್ಲಿ ಮಾವ ನನ್ ಜೊತೆ ಮಾತಾಡಕ್ ಬಂದಿದ್ರು. ಏನ್ ವಿಷಯ? ಅವರು ನಿಶ್ಚಿತ ಮದ್ವೆನ ಋತ್ವಿಕ್ ಜೊತೆ ಮಾಡ್ತೀನಿ ಅಂತ ಸುಜಾತ ಅವ್ರಿಗೆ ಮಾತ್ ಕೊಟ್ಟಿದ್ದಾರಂತೆ. ಅದಕ್ಕೆ ನನ್ನನ್ನ ಕನ್ವಿನ್ಸ್ ಮಾಡೋದಕ್ಕೆ ಬಂದಿದ್ರು. ಅದಕ್ಕೆ ನೀನೇನ್ ಹೇಳ್ದೆ? ನಾನೇನು ಹೇಳೋ ಸ್ಥಿತಿಯಲ್ಲಿಲ್ಲ ಶ್ರೀ. ಅವ್ರು ಹೇಳ್ದಾಗೆ ನಾನು ನಿಶ್ಚಿತ ಋತ್ವಿಕ್ ಮದ್ವೆಗೆ ಅವಕಾಶ ಮಾಡಿಕೊಟ್ರೆ ನಯನಾಗೆ ತುಂಬಾ ಅನ್ಯಾಯ ಮಾಡಿದಾಗತ್ತೆ. ನೋಡು, ಋತ್ವಿಕ್ ಈಗಾಗಲೇ ನಯನನ್ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾರೆ. ಅದು ಅಲ್ಲದೆ ಋತ್ವಿಕ್ಕು ನಿಶ್ಚಿತಂಗೂ ಯಾವುದೇ ಆಂಗಲಿಂದನೂ ಪೇರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಋತ್ವಿಕ್ ಇದಕ್ಕೆ ಒಪ್ಪೋದೂ ಇಲ್ಲ. ಡೋಂಟ್ ವರಿ. ಇಲ್ಲ ಶ್ರೀ, ಈ ವಿಷಯದಲ್ಲಿ ಏನಾದರೂ ಮನೆಯಲ್ಲಿ ಮನಸ್ತಾಪಗಳೇನಾದರೂ ಬಂದ್ಬಿಡುತ್ತೇನೋ ಅಂತ ಭಯ ಆಗ್ತಾ ಇದೆ. ದಿವ್ಯಾನಿ, ಅಪ್ಪ ಅಮ್ಮನಿಂದ ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಓಕೆನಾ? ಋತ್ವಿಕ್, ಏನಾಯ್ತು? ಯಾಕೆ
ಕೂಕೊಂಡ್ರಿ? ನನ್ನ ರೂಮ್ ಒಳಗೆ ಏನಕ್ಕೆ ಹೋಗ್ತಾ ಇದೀಯ ನೀನು? ಆಗ್ಲೇ ಇಲ್ಲಿ ಕೂತಿದ್ದೆ ತಾನೆ, ಇಲ್ಲೇ ಇರ್ಬೇಕು ತಾನೆ. ಅಲ್ಲ ಇವಾಗ ಏನಾಯ್ತು? ನನ್ನೇ ಪ್ರಶ್ನೆ ಮಾಡ್ತಾ ಇದ್ಯಾ? ವಿತೌಟ್ ಮೈ ಪರ್ಮಿಷನ್ ನನ್ನ ರೂಮ್ಗೆ ಹೇಗೋದೆ ನೀನು? ಸಾರಿ, ನನಗೆ ಗೊತ್ತಾಗ್ಲಿಲ್ಲ. ಏನ್ ಸಾರಿ, ಏನ್ ಗೊತ್ತಾಗ್ಲಿಲ್ಲ? ಅಷ್ಟು ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಸಾರಿ, ನಾನು ಹೋಗ್ತೀನಿ. ಶಾಕ್ ಆಯ್ತಾ? ಮುಖ ನೋಡು, ಹೇಗೆ ಬಾಡೋಯ್ತು? ಹೇಗಿತ್ತು ನನ್ನ ಆಕ್ಟಿಂಗು? ಆಕ್ಟಿಂಗಾ? ಹಾಂ, ನನ್ನಿಂದ ಮದುವೆ ಆದ್ಮೇಲೆ ನಿನ್ನ ಡಾಮಿನೇಟ್ ಮಾಡಕ್ಕೆ ಬಂದರೆ ಹೇಗೆ ರಿಯಾಕ್ಟ್ ಮಾಡ್ತೀಯ ಅಂತ ಒಂದು ಸಣ್ಣ ಟೆಸ್ಟ್ ಮಾಡಿದೆ ಅಷ್ಟೇ. ಅದಕ್ಕೆ ಈಗ ಟೆಸ್ಟ್ ಮಾಡೋದು ನನಗೆ ಹೇಗಾಯ್ತು ಗೊತ್ತಾ? ಭಯ ಆಯ್ತಾ? ತುಂಬ ಭಯ ಆಯ್ತು. ಪ್ಲೀಸ್ ಋತ್ವಿಕ್, ಇನ್ಯಾವತ್ತೂ ಈ ರೀತಿ ಮಾಡಬೇಡಿ, ನಂಗೆ ತಡ್ಕೊಳಕ್ಕಾಗಲ್ಲ. ಓಕೆ ನಾಯ್ನ, ಇನ್ ಯಾವತ್ತೂ ಈ ರೀತಿ ಶಾಕ್ ಕೊಡಲ್ಲ, ಸರಿನಾ? ನಾಯ್ನ ಸ್ಮೈಲ್, ದಾಟ್ಸ್ ಲೈಕ್ ಎ ಗುಡ್ ಗರ್ಲ್. ಓಕೆ, ನಿಮ್ಮ ಮನೇಲಿ ಎಲ್ಲರೂ ಕಾಯ್ತಾ ಇರ್ತಾರೆ, ನಿನ್ನ ಕಾರ್ ಹತ್ರ ಇರು, ನಾನು ಬರ್ತೀನಿ. ಸರಿ. ನೀನ್ ಮಾತ್ರ ಬರ್ಬೇಕಾಗಿದ್ದ ರೂಮ್ಗೆ ನಯನ ಬಂದ್ಬಿಡ್ತಾ ಇದ್ಲು, ಹೇಗ್ ಸಹಿಸ್ಕೊಳ್ಳಿ? ಅವಳು ನಿನ್ನ ತಂಗಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳನ್ನ ಸುಮ್ಮನೆ ಬಿಟ್ಟಿದ್ದೀನಿ. ಬೇರೆ ಯಾರಾದರೂ ಆಗಿದ್ರೆ ಅವ್ರನ್ನ ಅಲ್ಲೇ ಕೊಂದ ಹಾಕ್ಬಿಡ್ತಾ ಇದ್ದೆ. ನಿನ್ನ ವಿಷಯದಲ್ಲಿ ನಾನು ಯಾರನ್ನೂ ಸಹಿಸ್ಕೊಳ್ಳಲ್ಲ. ದೇವ್ಯಾನಿ, I love you. I love you so very much. ಒಟ್ಟು ಮೂರು ಸಲ ಗಿಫ್ಟ್ ಬಾಕ್ಸ್ ಕಳಿಸಿದಾನೆ, ಒಂದ್ಸಲ ರಿಂಗ್ ಕಳಿಸಿದಾನೆ, ಇನ್ನೊಂದಿನ ನ್ಯೂ ರೆಡ್ ಸಾರಿ ಕಳಿಸಿದಾನೆ. ಇದ್ರ ಜೊತೆಗೆ ಬೇರೆ ಬೇರೆ ನಂಬರಿಂದ ನಾಲ್ಕು ಸಲ ಕಾಲ್ ಮಾಡಿದಾನೆ. ಜೊತೆಗೆ ಅವನು ಗಿಫ್ಟ್ ಐಟಮ್ ಕಳಿಸಿರೋದು ಯಾರೋ ಲೋಕಲ್ ಹುಡುಗರ ಕೈಲಿ. ಅಂದ್ರೆ ಅವನು ತುಂಬಾ ದಿನದಿಂದ ಪ್ಲಾನ್ ಮಾಡಿ ಇದೆಲ್ಲ ಮಾಡ್ತಿದ್ದಾನೆ ಅನ್ಸುತ್ತೆ. ಅಂದ್ರೆ ನಮ್ಮ ಮಧ್ಯನೇ ಓಡಾಡ್ತಿದ್ದಾನೆ ಅವನು. ಯಾರಿರ್ಬೋದು ನಮ್ಮ ಫ್ಯಾಮಿಲಿಗೆ ಹೊಸದಾಗಿ ಪರಿಚಯ ಆದವರು ಅಂದ್ರೆ? ಋತ್ವಿಕ್ ಮಾತ್ರ? ನಿನಗೆ ನಾನು ಯಾವ ಜನ್ಮದಲ್ಲಿ ಶತ್ರು ಆಗಿದ್ದೆ? ನನಗೆ ಈ ಜನ್ಮದಲ್ಲೇ ಶತ್ರುಗಳಿಲ್ಲ, ಇನ್ ಗೊತ್ತಿಲ್ದಿರೋ ಜನ್ಮದ ಬಗ್ಗೆ ನಾನೇನ್ ಹೇಳಿ? ಮತ್ತ್ಯಾಕೆ ಹೀಗಾಡ್ತಿದ್ಯಾ? ಹೇಗೆ ನಾಟಕ ಮಾಡ್ಬೇಡ. ಮೊದ್ಲು ನನ್ನಿಂದ ಶ್ರೀನ ಕಿತ್ಕೊಂಡೆ, ಈಗ ತಂಗಿನ ಚೂ ಬಿಟ್ಟು ಋತ್ವಿಕ್ನ ಕಿತ್ಕೊಳಕ್ ನೋಡ್ತಿದ್ಯಾ? ನಿಶ್ಚಿತ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಮೊದ್ಲು ನನ್ನಿಂದ ಶ್ರೀನ ಕಿತ್ಕೊಂಡೆ, ಈಗ ತಂಗಿನ ಚೂ ಬಿಟ್ಟು ಋತ್ವಿಕ್ನ ಕಿತ್ಕೊಳಕ್ ನೋಡ್ತಿದ್ಯಾ? ನಿಶ್ಚಿತ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಓ, ಅದು ಗೊತ್ತಿಲ್ವಾ? ನಿನ್ ತಂಗಿನ ಋತ್ವಿಕ್ಗೆ ಮದ್ವೆ ಮಾಡ್ತೀನಿ ಅಂತ ನಿಂತಿದ್ಯಲ್ಲ, ಅದು ನೋಡು. ನಾಯ್ನ ಋತ್ವಿಕ್ನ ಇಷ್ಟಪಟ್ಟಿದ್ಲು, ತುಂಬಾ ದಿನದಿಂದ ಈ ವಿಷಯನ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಮಾತಾಡಕ್ ಆಗಿರ್ಲಿಲ್ಲ. ಆದ್ರೆ ಈಗ ಅದಕ್ಕೆ ಟೈಮ್ ಬಂತು. ಅವಳ ಅಕ್ಕ ಆಗಿ ಅದನ್ನ ನಡೆಸ್ಕೊಡೋದು ನನ್ನ ಜವಾಬ್ದಾರಿ. ಅದಕ್ಕೆ ಋತ್ವಿಕ್ ಅವ್ರ ಹತ್ರ ಮಾತಾಡಿ ನಾನು ಅವ್ರನ್ನ ಒಪ್ಸಿದ್ದೀನಿ. ಇದ್ರಲ್ಲಿ ತಪ್ಪೇನಿದೆ, ಮೋಸ ಏನಿದೆ? ಹಾಗಿದ್ರೆ ನನ್ ಗತಿ ನೋಡು ನಿಶ್ಚಿತ. ನಯನ ಈಗಾಗ್ಲೇ ಚಿರಾಗ್ನ ಕಳ್ಕೊಂಡು ಡಿಪ್ರೆಷನ್ಗೆ ಹೋಗಿದ್ಲು, ಈಗ ತಾನೇ ಸ್ವಲ್ಪ ನಾರ್ಮಲ್ ಸ್ಥಿತಿಗೆ ಬಂದಿದ್ದಾಳೆ. ಅವಳ ಬಗ್ಗೆ ಯೋಚನೆ ಮಾಡ್ಬೇಕಾಗಿರೋದು ಅಕ್ಕ ಆಗಿ ನನ್ನ ಕರ್ತವ್ಯ. ನೀನಿದ್ರ ಸ್ವಾರ್ಥ ಅಂತ ಅನ್ಕೊಂಡ್ರೆ ನಂಗೇನು ಪ್ರಾಬ್ಲಮ್ ಇಲ್ಲ. ಹಾಗಾದ್ರೆ ಅವರಿಬ್ಬರಿಗೂ ಮದ್ವೆ ಮಾಡಿಸ್ಬಿಡ್ತೀಯಾ? ಹೌದು, ಹಾಗಂತ ನನ್ನ ನಯನಾಗೆ ಮಾತು ಕೊಟ್ಟಿದ್ದೀನಿ. ಋತ್ವಿಕ್ ನಾರಾಯಣ ಮದ್ವೆ ಆಗ್ತಾರಂತ ನನಗೆ ಮಾತು ಕೊಟ್ಟಿದ್ದಾರೆ.
ಆದ್ರೆ ಮಾವ ನಮ್ಮ ಅಪ್ಪ ಅಮ್ಮನಿಗೆ ಮಾತು ಕೊಟ್ಟಿದ್ದಾರೆ, ನನ್ನ ಋತ್ವಿಕ್ ಜೊತೆನೆ ಮದ್ವೆ ಮಾಡಿಸ್ತೀನಿ ಅಂತ. ಈ ಮನೇಲಿ ನೀ ಅವ್ರಿಗಿಂತ ದೊಡ್ಡವಳ, ಇಲ್ಲಿ ನಿನ್ ಮಾತು ನಡೆಯುತ್ತಾ? ಮುಂದೇನಾಗುತ್ತೋ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಪ್ರಯತ್ನ ಮಾತ್ರ ನಾನು ಮಾಡ್ತಾನೆ ಇರ್ತೀನಿ. ಒಂದ್ ವೇಳೆ ಋತ್ವಿಕ್ ನನ್ನನ್ನ ಮದ್ವೆ ಆಗೋದಿಕ್ ಒಪ್ಕೊಂಡ್ರೆ? ಅಲ್ಲಿವರೆಗೂ ನಾನು ಯೋಚನೆ ಮಾಡಿಲ್ಲ ನಿಶ್ಚಿತ, ಅದ್ ಸಾಧ್ಯನೂ ಇಲ್ಲ. ನನ್ ಒಂದ್ಸಲ ಶ್ರೀ ವಿಷಯದಲ್ಲಿ ಸೋತಿರ್ಬೋದು, ಆದ್ರೆ ಪ್ರತಿ ಸಲ ಸೋಲಲ್ಲ. ಇದನ್ನ ನಾನು ಚಾಲೆಂಜ್ ಆಗಿ ತಗೊಂಡಿದ್ದೀನಿ. ನೋಡ್ತಾ ಇರು, ಋತ್ವಿಕ್ ನ ನಾನೇ ಮದ್ವೆ ಆಗ್ತೀನಿ, ನಿನ್ಗೂ ನಿನ್ ತಂಗಿಗೂ ಸರಿಯಾದ ಪಾಠ ಕಲಿಸ್ತೀನಿ. ಗುಡ್ ಲಕ್. ನಿನಗ್ ಬ್ಯಾಡ್ ಲಕ್. ಹಾ, ಮತ್ತೆ ಇನ್ನೊಂದು ವಿಷಯ, ನಾನ್ ಋತ್ವಿಕ್ ನ ಮದ್ವೆ ಆಗ್ಲೇಬೇಕು ಅಂತ ಹಠಕ್ ಬಿದ್ದಿರೋದು ನಿನ್ ವಿರುದ್ಧ ಸೋಲ್ಬಾರ್ದು ಅಂತ. ನಾನ್ ಋತ್ವಿಕ್ ನ ಮದ್ವೆ ಆದ್ರೂ ನನ್ ಮನ್ಸಲ್ಲಿ ಯಾವಾಗ್ಲೂ ಇರೋದು ಶ್ರೀನೆ. ನೀವ್ ಕೊಟ್ಟಿ ಚಾಕ್ನ ನಮ್ಮ ಅಕ್ಕಂಗ್ ಹೇಳ್ತೀನಿರಿ. ಬೇಡಮ್ಮ. ಆಮೇಲೆ ದೇವಿಯಾನಿಯವರು ನನ್ನ ತಂಗಿಗೆ ಮದುವೆ ಮುಂಚೆ ಟಾರ್ಚರ್ ಕೊಡ್ತಾ ಇದೀಯ ಅಂತ ನನಗೆ ಕ್ಲಾಸ್ ತಗೊಂಡ್ಬಿಡ್ತಾರಷ್ಟೇ, ನಡೀರಿ. ಸಿಡಿತಾರೆ ಬಂದ್ರು, ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಿಮ್ಗೆ ಕಾಯ್ತಾ ಇದ್ವಿ. ನನಗ ಏನ್ ವಿಷಯ ಸರ್? ಮಿಸ್ಟರ್ ಋತ್ವಿಕ್, ನಿಮ್ ಹತ್ರ ಒಂದು ತುಂಬಾ ಇಂಪಾರ್ಟೆಂಟ್ ವಿಚಾರ ಮಾತಾಡೋದಿತ್ತು. ಹೇಳಿ. ಮಿಸ್ಟರ್ ಋತ್ವಿಕ್, ನೀವು ನಮ್ಮ ಫ್ಯಾಮಿಲಿಗೆ ತುಂಬಾನೇ ಸಹಾಯ ಮಾಡಿದ್ದೀರಾ. ಆ ಋಣ ನಮ್ಮ ಮೇಲಿದೆ, ಆದರೆ ಇವತ್ತು ನಾನು ಇನ್ನೂ ಒಂದು ಸಹಾಯ ಕೇಳ್ತಾ ಇದ್ದೀನಿ, ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಅಲ್ಲ ಸರ್, ನನ್ನ ಹತ್ರ ಕೇಳೋಕ್ಕೆ ಯಾಕಿಷ್ಟೊಂದು ಸಂಕೋಚ? ಕೇಳಿ, ಪರವಾಗಿಲ್ಲ. ನೀವು ತುಂಬ ಒಳ್ಳೆಯವರು, ನಮ್ಮ ಫ್ಯಾಮಿಲಿಯಲ್ಲಂತೂ ನೀವೆಲ್ರಿಗೂ ಇಷ್ಟ ಆಗ್ಬಿಟ್ಟಿದ್ದೀರ. ಅದಕ್ಕೆ ನಮ್ಮ ನಿಶ್ಚಿತಾನ ನಿಮಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಸರ್, ನಿಶ್ಚಿತ ಜೊತೆಗ? ಹೌದು ಋತ್ವಿಕ್ ಅವರೇ, ನಿಮ್ಮಂತವ್ರನ್ನ ನಮ್ಮ ಅಳಿಯನ್ ಮಾಡ್ಕೊಳ್ಳೋದಕ್ಕೆ ನಾವು ಪುಣ್ಯ ಮಾಡಿದ್ವಿ. ನಮ್ಮ ಮಗಳಿಗಂತೂ ನೀವು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹ್ಞೂ, ಅಪ್ಪ, ಇವ್ರನ್ನೊಂದು ಮಾತು ಕೇಳದೆ ನೀವೊಬ್ಬರೇ ಹೇಗೆ ನಿರ್ಧಾರ ತಗೊಂಡ್ರಿ? ಯಾಕೆ ಶ್ರೀ, ನನ್ನ ಮಗಳಿಗೆ ತಾನಿಷ್ಟಪಟ್ಟ ಹುಡುಗನ್ನ ಮದುವೆ ಆಗೋ ಯೋಗ್ಯತೆ ಇಲ್ವಾ? ಹ್ಞೂ. ಅದು ಹಾಗಲ್ಲ, ಮದುವೆ ಅನ್ನೋದು ಅಷ್ಟು ಸುಲಭದ ಮಾತಲ್ಲ, ಅದರಲ್ಲಿ ಇಬ್ಬರು ಒಪಿನಿಯನ್ನು ತುಂಬ ಮುಖ್ಯ ಆಗುತ್ತೆ. ಅದಕ್ಕೆ ಅಲ್ವಾ ಶ್ರೀ ಈಗ ಅಭಿಪ್ರಾಯನ ಕೇಳ್ತಾ ಇರೋದು. ಋತ್ವಿಕ್, ನಿಮ್ಮ ಮನಸ್ಸಲ್ಲಿ ಏನಿದೆ ಹೇಳಿ. ನನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಇಟ್ಟಿರೋದಕ್ಕೆ ನಿಮಗೆಲ್ಲ ಥ್ಯಾಂಕ್ಸ್. ಆದರೆ ನಿಶ್ಚಿತನ ನಾನು ಮದುವೆಗೋಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ನಯನನ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ.